ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಟಿ ಯು ಕರ್ನಾಟಕ. ಈ ಬಾರಿಯ ವಿಶ್ವಕಪ್ ಗೆಲ್ಲುವ ಬಲಿಷ್ಠ ತಂಡ ಎನಿಸಿಕೊಂಡಿದ್ದ ಟೀಮ್ ಎಂದರೆ ಅದು ಇಂಡಿಯಾ. ಸೆಮಿಫೈನಲ್ನಲ್ಲಿ ನ್ಯೂಜಿಲೆಂಡ್ ತಂಡ ವಿರುದ್ಧ ಸೋಲುವುದರ ಮೂಲಕ ವಿಶ್ವಕಪ್ ಪಂದ್ಯಾವಳಿಗಳಿಂದ ಹೊರಗೆ ಬಿದ್ದಿದೆ. ಇನ್ನು ನ್ಯೂಜಿಲೆಂಡ್ ವಿರುದ್ಧ 240 ರನ್ ಗಳಿಸಲಾಗದೆ ಹೊರಬಿದ್ದಿದ್ದು ನಿಜ ಅಭಿಮಾನಿಗಳಿಗೆ ಬೇಸರವನ್ನು ಉಂಟು ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನು ಮೊದಲ ಪ್ರಮುಖ 3 ವಿಕೆಟ್ಗಳನ್ನು ಕಳೆದುಕೊಂಡ ನಂತರವೂ ಕೂಡ ಹೋರಾಟವನ್ನು ಮುಂದುವರಿಸಿದ ಜಡೇಜಾ ಮತ್ತು ಧೋನಿ ಅವರಿಗೆ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಇನ್ನು ಇದರ ಬೆನ್ನಲ್ಲೇ ಭಾರತದ ಸೋಲಿಗೆ ಕಾರಣಗಳನ್ನು ಹುಡುಕುತ್ತಾ ಹೊರಟ ಸಂದರ್ಭದಲ್ಲಿ ನಾಯಕ ವಿರಾಟ್ ಕೊಹ್ಲಿ ಅವರು ಸೋಲಿಗೆ ನಿಜವಾದ ಕಾರಣ ಏನು ಅನ್ನೋದನ್ನು ಹೊರಹಾಕಿದ್ದಾರೆ. ಹಾಗಾದರೆ ಕೊಹ್ಲಿ ಹೇಳಿದ ಸತ್ಯನೇನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಸೆಮಿಫೈನಲಲ್ಲಿ ಭಾರತ ಗೆಲ್ಲಬೇಕಿತ್ತು ಅನ್ನುವರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಹೊಸ ವಿಡಿಯೋಸ್ಗಳ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ತಪ್ಪದೆ ಕ್ಲಿಕ್ ಮಾಡಿಕೊಂಡು ಆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಹೌದು ಫ್ರೆಂಡ್ಸ್, ನ್ಯೂಜಿಲೆಂಡ್ ನೀಡಿದ 240 ರನ್ಗಳ ಸುಲಭ ಗುರಿಯನ್ನು ಮುಟ್ಟಿ ಗೆದ್ದೇ ಬಿಟ್ಟಿವೆ ಎಂದು ಖುಷಿಯಲ್ಲಿ ಇದ್ದ ಭಾರತ ತಂಡಕ್ಕೆ ಹೆನ್ರಿ ಅವರು ಭಾರತದ ಪ್ರಮುಖ ವಿಕೆಟ್ಗಳನ್ನು ಪಡೆಯುವುದರ ಮೂಲಕ ಭಾರತ ತಂಡಕ್ಕೆ ದೊಡ್ಡ ಆಘಾತವನ್ನು ನೀಡ್ತಾರೆ. ಇನ್ನು ಪಂದ್ಯ ಮುಗಿಯಿತು ಅನ್ನುವಷ್ಟರಲ್ಲಿ ಜಡೇಜಾ ಮತ್ತು ಧೋನಿ ಗಟ್ಟಿಯಾಗಿ ನಿಂತು ಆಡಿ ಗೆಲುವನ್ನು ತಂದುಕೊಡುವ ಭರವಸೆಯನ್ನು ನೀಡಿದರಾದರೂ ಅಂತಿಮವಾಗಿ ಭಾರತ ತಂಡ ಜಡೇಜಾ ಮತ್ತು ಧೋನಿ ಅವರನ್ನು ಕಳೆದುಕೊಳ್ಳುವುದರ ಮೂಲಕ ಸೋಲಿಗೆ ಶರಣಾಯಿತು. ಇನ್ನು ಸೋಲಿಗೆ ನಾನಾ ಕಾರಣಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳು ಹಂಚಿಕೊಳ್ಳುತ್ತಿರುವ ಸಮಯದಲ್ಲಿ ನಾಯಕ ಕೊಹ್ಲಿ ಕೂಡ ಸೋಲಿಗೆ ನಿಜವಾದ ಕಾರಣ ಏನು ಅನ್ನುವುದನ್ನು ಹೇಳಿದ್ದಾರೆ. ಇನ್ನು ಕೊಹ್ಲಿ ಹೇಳಿದ ಪ್ರಕಾರ, ನಿಜಕ್ಕೂ ನಾವು ಪಂದ್ಯದ ಮೊದಲಾರ್ಧದಲ್ಲಿ ತುಂಬ ಚೆನ್ನಾಗಿ ಆಡಿದ್ದೆವು ಮತ್ತು ಮೊದಲಾರ್ಧದಲ್ಲಿ ನಾವು ಏನು ಮಾಡಬೇಕು ಅಂದುಕೊಂಡಿದ್ದೆವು ಅದನ್ನು ಮಾಡಿ ಆಗಿತ್ತು. ಇನ್ನು ಗುರಿ ಬೆನ್ನತ್ತಲು ಆಗುವ ಮೊತ್ತಕ್ಕೆ ನ್ಯೂಜಿಲೆಂಡ್ ತಂಡವನ್ನು ಕಟ್ಟಿಹಾಕಿದ್ದರು ನಮ್ಮ ಬೌಲರ್ಗಳು. ಆದರೆ ನ್ಯೂಜಿಲೆಂಡ್ ತಂಡದ ಬೌಲಿಂಗ್ ಎಲ್ಲವನ್ನು ಬದಲಾಯಿಸಿತ್ತು ಎಂದು ಹೇಳಿದರು ಕೊಹ್ಲಿ. ಟಾಪ್ ಆರ್ಡರ್ ಆಟಗಾರರ ವಿಫಲತೆಯ ನಂತರ ಉಳಿದ ಆಟಗಾರರ ಮೇಲೆ ಒತ್ತಡವನ್ನು ಹಿಡಿದಿಟ್ಟ ನ್ಯೂಜಿಲೆಂಡ್ ತಂಡ ನಿಜಕ್ಕೂ ಗೆಲುವನ್ನು ತನ್ನತ್ತ ಮಾಡಿಕೊಂಡಿತ್ತು ಮತ್ತು ನಮ್ಮ ಬ್ಯಾಟರ್ಗಳು ಕೆಟ್ಟ ಹೊಡೆತಗಳನ್ನು ಹೊಡೆದು ಔಟ್ ಆದರು ಎಂದು ಹೇಳಿದರು ಕೊಹ್ಲಿ ಅವರು. ಹೌದು, ಇನ್ನು ಮುಂದುವರೆದ ಕೊಹ್ಲಿ ವಿಶ್ವಕಪ್ನಲ್ಲಿ ನಮ್ಮ ತೋರಿದ ಪ್ರದರ್ಶನದ ಬಗ್ಗೆ ನನಗೆ ತೃಪ್ತಿ ಇದೆ ಎಂದು ಹೇಳಿದ್ದಾರೆ. ಜಡೇಜಾ ಈ ವಿಶ್ವಕಪ್ನಲ್ಲಿ ಕೇವಲ 2 ಪಂದ್ಯಗಳನ್ನು ಆಡಿದರೂ ಕೂಡ ಆಟ ನಿಜಕ್ಕೂ ಅದ್ಭುತವಾಗಿತ್ತು ಮತ್ತು ಧೋನಿ ಮತ್ತು ಜಡೇಜಾ ಇಡೀ ಭಾರತ ತಂಡ ಮತ್ತು ಅಭಿಮಾನಿಗಳಿಗೆ ನನ್ನ ಧನ್ಯವಾದಗಳು ಎಂದು ಹೇಳಿದ್ದಾರೆ ಕೊಹ್ಲಿ ಅವರು. ಸ್ನೇಹಿತರೆ, ನಿಮ್ಮ ಪ್ರಕಾರ ಭಾರತದ ಸೋಲಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದ.